ಕುಣಿಗಲ್ ರಾಮಶಾಸ್ತ್ರಿಗಳ ಹಾಗೆ ಅವರ ಮಕ್ಕಳಾಗಿರ್ತಕ್ಕಂತಹ ಕುಣಿಗಲ್ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಕೂಡ ಆ ಶಾಸ್ತ್ರಗಳಲ್ಲಿ ಅಪಾರವಾದಂತಹ ಒಂದು ಪಾಂಡಿತ್ಯ ಉಳ್ಳಂಥವರು. ಈಗ ನಾನು ಹೇಳಿದ ಹಾಗೆ ಆ ರಾಮಶಾಸ್ತ್ರಿಗಳು ತಾವು ಒಂದು ಕ್ರೋಡಪತ್ರವನ್ನು ಬರೆದಿದ್ದರು, ಅಂದರೆ ಒಂದು ಗ್ರಂಥವನ್ನು ಬರೆದಿದ್ದರು. ಆ ಗ್ರಂಥಕ್ಕೆ ಶತಕೋಟಿ ಅಂತ ಒಂದು ಹೆಸರು, ಶತಕೋಟಿ ಅಂತ ಹೆಸರು. ಈ ಹೆಸರು ಹೇಗೆ ಬಂತು ಅಂತ ಕೇಳಿದರೆ, ಈ ಶಾಸ್ತ್ರಗಳಲ್ಲಿ ವಿಚಾರವನ್ನು ಹೇಗೆ ಮಾಡ್ತಾರೆ ಅಂತ ಕೇಳಿದರೆ, ಮೊದಲು ಒಂದು ವಿಷಯವನ್ನು ಆರಂಭ ಮಾಡ್ತಾರೆ. ಈ ವಿಷಯ ಇದು ಹೀಗೆ ಅಂತ ಆರಂಭ ಮಾಡ್ತಾರೆ. ಆಗ ಇನ್ನೊಬ್ಬರು ಬಂದು ಅದನ್ನು ಖಂಡನೆ ಮಾಡ್ತಾರೆ, ಇದು ಹೀಗಾಗುವುದಿಲ್ಲ ಅಂತ ಇನ್ನೊಬ್ಬರು ಖಂಡನೆ ಮಾಡ್ತಾರೆ. ಮತ್ತು ಇವರು ಇಲ್ಲ ಇದು ಹೀಗಾಗುತ್ತೆ, ಇದನ್ನು ಹೀಗೆ ಹೇಳಬಹುದು, ಹಾಗಾಗಿ ಇದು ಹೀಗಾಗೆ ಆಗುತ್ತೆ ಅಂತ ಮತ್ತೆ ಇವರು ಒಂದೊಂದನ್ನು ಪ್ರತಿಪಾದನೆ ಮಾಡ್ತಾರೆ. ಮತ್ತೆ ಅವರು ಬಂದು ಆ ಪೂರ್ವಪಕ್ಷಿ ಅನ್ನೋನು ಬಂದು ಪ್ರತಿವಾದಿ ಬಂದು ಇದು ಸರಿಯಲ್ಲ ಹೀಗಾಗುವುದಿಲ್ಲ ಅಂತ ಖಂಡನೆ ಮಾಡ್ತಾನೆ. ಮತ್ತೆ ಇವರು ಅದಕ್ಕೆ ಸಮಾಧಾನ ಹೇಳ್ತಾರೆ. ಮತ್ತೆ ಅವನು ಖಂಡನೆ ಮಾಡುವುದು, ಇವನು ಸಮಾಧಾನ ಮಾಡು, ಇವರು ಸಮಾಧಾನ ಹೇಳೋದು. ಈ ರೀತಿಯಾಗಿ ಆ ಶತಕೋಟಿ ಅನ್ನೋ ಗ್ರಂಥದಲ್ಲಿ ಮೊದಲಿಗೊಂದು ವಿಷಯ, ಅದರ ಮೇಲೆ ಒಂದು ಆಕ್ಷೇಪಣೆ, ಅದರ ಮೇಲೆ ಒಂದು ಸಮಾಧಾನ, ಅದರ ಮೇಲೆ ಒಂದು ಆಕ್ಷೇಪಣೆ, ಹೀಗೆ 100 ಕೋಟಿಗಳು ಅದರಲ್ಲಿ ಇದೆ. ಕೋಟಿ ಅಂತಂದರೆ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ಒಂದು ವಿಷಯವನ್ನು ಹೇಳುವುದನ್ನು 1 ಕೋಟಿ ಅಂತ ಹೇಳಿ ಹೇಳ್ತಾರೆ. ಅದರ ಮೇಲೆ ಇನ್ನೊಂದು ಆಕ್ಷೇಪಣೆಯನ್ನು ಮಾಡುವುದು, ಅದನ್ನು 1 ಕೋಟಿ ಅಂತ ಹೇಳ್ತಾರೆ. ಹೀಗೆ ಅದರಲ್ಲಿ 50 ಪ್ರಶ್ನೆಗಳು, 50 ಆಕ್ಷೇಪಣೆಗಳು, 50 ಸಮಾಧಾನಗಳು. ಇವರೊಂದು ಹೇಳುವುದು, ಅವರೊಂದು ಖಂಡನೆ ಮಾಡುವುದು, ಮತ್ತು ಅವರು ಅದಕ್ಕೆ ಸಮಾಧಾನ ಇವರು ಹೇಳುವುದು, ಮತ್ತು ಅದನ್ನು ಇನ್ನೊಬ್ಬರು ಖಂಡನೆ ಮಾಡುವುದು. ಹೀಗೆ 100 ಕೋಟಿಗಳು ಆ ಗ್ರಂಥದಲ್ಲಿದೆ. ಹಾಗಾಗಿ ಅದನ್ನು ಶತಕೋಟಿ ಎಂಬುದಾಗಿ ಹೇಳ್ತಾರೆ. ಅಂತಹ ಗ್ರಂಥವನ್ನು ಆ ರಾಮಶಾಸ್ತ್ರಿಗಳವರು ಬರೆದಿದ್ದರು. ತದನಂತರ ಏನಾಯಿತು ಅಂತ ಕೇಳಿದರೆ, ಬೇರೆ ಒಬ್ಬರು ವಿದ್ವಾಂಸರು ಈ ಇಡೀ ಗ್ರಂಥವನ್ನು ಖಂಡನೆ ಮಾಡಿದರು. ಈ ಗ್ರಂಥ ಸರಿಯಾಗುವುದಿಲ್ಲ, ಇವರು ಹೇಳಿದ್ದು ಸರಿಯಲ್ಲ ಅಂತ ಅವರೊಂದು ಖಂಡನೆ ಮಾಡಿದರು. ಅವರು ಖಂಡನೆ ಮಾಡಿದ್ದನ್ನು ಅವರ ನಂತರ ಅವರ ಆ ರಾಮಶಾಸ್ತ್ರಿಗಳ ಮಕ್ಕಳಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಪುನಃ ಅದನ್ನು ಖಂಡನೆ ಮಾಡಿದರು. ಈ ಶತಕೋಟಿ ಗ್ರಂಥವನ್ನು ಒಬ್ಬರು ಖಂಡನೆ ಮಾಡಿದರು, ಅದನ್ನು ಪುನಃ ಇನ್ನೊಬ್ಬರು ಅವರ ಮಕ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಅದನ್ನು ಖಂಡನೆ ಮಾಡಿ ಅವರು ಇನ್ನೊಂದು ಗ್ರಂಥವನ್ನು ಬರೆದರು. ಅದಕ್ಕೆ ಶತಕೋಟಿ ಮಂಡನಂ ಅಂತ ಹೆಸರು. ಮೊದಲು ಶತಕೋಟಿ, ಅದಕ್ಕೆ ಶತಕೋಟಿ ಖಂಡನಂ ಅಂತ, ಮತ್ತು ಅದಕ್ಕೆ ಶತಕೋಟಿ ಮಂಡನಂ ಅಂತ ಇನ್ನೊಂದು ಗ್ರಂಥ. ಆ ನಂತರ ಏನಾಯಿತು ಅಂತಂದರೆ, ಇನ್ನೊಬ್ಬರು ಮತ್ತೆ ಬಂದು ಈ ಶತಕೋಟಿ ಮಂಡನವನ್ನು ಖಂಡನೆ ಮಾಡಿದರು. ಮತ್ತೆ ಇನ್ನೊಬ್ಬರು ಆ ಕುಣಿಗಲ್ ರಾಮಶಾಸ್ತ್ರಿಗಳ ಶಿಷ್ಯರಾಗಿರ್ತಕ್ಕಂಥವರೊಬ್ಬರು ಪುನಃ ಅದಕ್ಕೆ ಸಮಾಧಾನ ಹೇಳ್ತಾ ಅವರೊಂದು ಗ್ರಂಥವನ್ನು ಬರೆದರು. ಹೀಗೆ 1 ಗ್ರಂಥ, ಅದರ ಖಂಡನೆ, ಮತ್ತು ಅದರ ಮಂಡನೆ, ಮತ್ತು ಅದರ ಖಂಡನೆ, ಮತ್ತು ಅದರ ಮಂಡನ ಅಂತ ಇಷ್ಟು ಗ್ರಂಥಗಳು ಈಗಲೂ ಕೂಡ ನಮಗೆ ಎಲ್ಲರಿಗೂ ಕೂಡ ಉಪಲಬ್ಧಿಯಲ್ಲಿವೆ. ಇಂತಹ ಒಂದು ಅಪಾರವಾಗಿರತಕ್ಕಂತಹ ಪಾಂಡಿತ್ಯವುಳ್ಳ ವಿದ್ವಾಂಸರೆಲ್ಲರೂ ಕೂಡ ಈ ಒಂದು ಸಂಸ್ಥಾನದಲ್ಲಿದ್ದರು. ಅವರೆಲ್ಲರೂ ಕೂಡ ಜಗದ್ಗುರು ಮಹಾಸ್ವಾಮಿಗಳವರ ವಿಷಯದಲ್ಲಿ ಅಪಾರವಾಗಿರತಕ್ಕಂತಹ ಶ್ರದ್ಧಾಭಕ್ತಿಗಳಿಂದ, ಗೌರವದಿಂದ ಇರ್ತಾ ಇದ್ದರು. ಆ ಕುಣಿಗಲ್ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳವರೇ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರಿಗೆ ಬಾಲ್ಯದಲ್ಲಿ ಶಾಸ್ತ್ರ ಪಾಠವನ್ನು ಮಾಡಿದರು. ಆ ಒಂದು ಸಂದರ್ಭ ಹೇಗಿತ್ತು ಅಂತಂದರೆ, ಇವರು ಶಾಸ್ತ್ರಗಳಲ್ಲಿ ದೊಡ್ಡ ದೊಡ್ಡ ವಿಷಯಗಳನ್ನು ಪಾಠ ಮಾಡ್ತಾ ಇದ್ದರು. ಅವರು ನರಸಿಂಹಭಾರತಿ ಮಹಾಸ್ವಾಮಿಗಳವರು ತಮ್ಮ ಬಾಲ್ಯದಲ್ಲಿಯೇ ಅತ್ಯಂತ ಒಂದು ಲೀಲೆಯಾಗಿ, ಲೀಲಾಜಾಲವಾಗಿ ಅಷ್ಟು ವಿಷಯಗಳನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದರು. ಅವರಿಗೇನು ಸ್ವಲ್ಪವೂ ಕ್ಲೇಶವೇ ಆಗ್ತಾ ಇರಲಿಲ್ಲ. ಈಗಿನವ್ರಿಗೆ ಯಾರಿಗಾದರೂ ಅದನ್ನು ಅಧ್ಯಯನ ಮಾಡಬೇಕು ಅಂತಂದರೆ ತುಂಬ ಕಷ್ಟವಾಗುತ್ತೆ, ಇದೆಲ್ಲ ಯಾಕಪ್ಪ ಅಧ್ಯಯನ ಮಾಡಬೇಕು ಅಂತಲೂ ಅನಿಸ್ಬಿಡುತ್ತೆ ಒಂದೊಂದು ಸಲ, ಅಷ್ಟು ಕಷ್ಟವಾದದ್ದು ಅಂತ ಅದನ್ನು ನಾನು ಹೇಳಬಯಸಿದ್ದು. ಆದರೆ ಆ ಅಂತಹ ಕ್ಲಿಷ್ಟವಾದ ಗ್ರಂಥಗಳನ್ನು ಸಹ ಅವರು ಪಾಠ ಮಾಡ್ತಾ ಇರಬೇಕಾದರೆ ಆ ನಮ್ಮ ಪರಾಪರ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರು ಎಷ್ಟೋ ಒಂದು ಲೀಲಾಜಾಲವಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರಂತೆ. ಹೀಗೆ ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರೂ ಕೂಡ ಇದ್ದರು. ಅದೇ ರೀತಿಯಲ್ಲಿ ಇನ್ನೊಬ್ಬರು ವಿದ್ವಾಂಸರಿದ್ದರು, ಅವರ ಹೆಸರು ಮಂಡೇಕಲ್ ರಾಮಶಾಸ್ತ್ರಿಗಳು ಅಂತ. ಅವರು ಕೂಡ ಈ ಒಂದು ಮೈಸೂರು ಸಂಸ್ಥಾನದಲ್ಲಿ ವಿದ್ವಾಂಸರಾಗಿದ್ದರು. ಅವರು 1916 ಇಸ್ವಿಯಲ್ಲಿ ಶೃಂಗೇರಿಯಲ್ಲಿ ಶಾರದಾ ಪರಮೇಶ್ವರಿಗೆ ಒಂದು ಹೊಸ ಶಿಲಾಮಯವಾಗಿರತಕ್ಕಂತಹ ದೇವಸ್ಥಾನವನ್ನು ನಮ್ಮ ಪರಾಪರ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಸಚ್ಚಿದಾನಂದ ಸ್ವಾಮಿನವ ನರಸಿಂಹಭಾರತಿ ಮಹಾಸ್ವಾಮಿಗಳು ನಿರ್ಮಾಣ ಮಾಡಿಸಿದರು. ಅದರ ಕುಂಭಾಭಿಷೇಕವನ್ನು
ನಮ್ಮ ಪರಮೇಶ್ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀಮತ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು 1916ನೇ ಇಸ್ವಿಯಲ್ಲಿ ಮಾಡಿದರು. ಅದು ಅತ್ಯಂತ ವೈಭವವಾಗಿ ನಡೆದಿತ್ತು ಆಗಿನ ಕಾಲದಲ್ಲಿ. ಆಗ ಇಲ್ಲಿಯ ಮೈಸೂರಿನ ಮಹಾರಾಜರು ಕೃಷ್ಣರಾಜ ಒಡೆಯರು ಕೂಡ ಅಲ್ಲಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು ಬಂದು ಆ ಒಂದು ಕುಂಭಾಭಿಷೇಕವನ್ನು ನೋಡಿ ಕೃತಾರ್ಥರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಈ ಮಂಡಿಕಲ್ ರಾಮಶಾಸ್ತ್ರಿಗಳು ಅನ್ನುವರು ಪ್ರತ್ಯಕ್ಷವಾಗಿ ಅಷ್ಟು ಸಂದರ್ಭವನ್ನು ನೋಡಿ ಅವರಿಗೆ ಅಮಿತಾನಂದ ಉಂಟಾಗಿ ನಂತರ ಈ ಒಂದು ವೈಭವವನ್ನು ಇವತ್ತಿನ ದಿವಸ ನಾನು ಇಷ್ಟೊಂದು ವೈಭವವನ್ನು ನೋಡಿದ್ದೇನೆ, ಇದನ್ನು ಈಗಿನವರೆಲ್ಲರೂ ನಾವು ನೋಡಿದ್ದೀವಿ, ಇದನ್ನು ಮುಂದಿನವರು ಕೂಡ ಇದನ್ನು ನೋಡಬೇಕು, ಈ ಒಂದು ಅದ್ಭುತವಾದಂತಹ ಸನ್ನಿವೇಶವನ್ನು ಮುಂದಿನವರು ಕೂಡ ಆಸ್ವಾದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕುಂಭಾಭಿಷೇಕ ಚಂಪು ಅಂತ ಒಂದು ಗ್ರಂಥವನ್ನು ಬರೆದರು, ಒಂದು ಕಾವ್ಯವನ್ನು ಬರೆದಿದ್ದರು ಆಗಿನ ಕಾಲದಲ್ಲಿ. ಆ ಕಾವ್ಯವು ಹೇಗಿರುತ್ತೆ ಅಂತ ಕೇಳಿದರೆ, ಇಡೀ ಕುಂಭಾಭಿಷೇಕವಾದ ಒಂದೊಂದು ವಿಷಯವೂ ಕೂಡ ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಇರುತ್ತೆ. ನಾವು ಆ ಕಾವ್ಯವನ್ನು ಅವಲೋಕನೆ ಮಾಡುವಾಗ ನಮಗೆ ಆ ಇಡೀ ಆ ಕುಂಭಾಭಿಷೇಕದ ಸಂದರ್ಭವು ನಮಗೆ ಪ್ರತ್ಯಕ್ಷವಾಗಿ ಗೋಚರವಾಗುತ್ತೆ. ಅಂತಹ ಒಂದು ಕಾವ್ಯವನ್ನು ಅವರು ಬರೆದುಬಿಟ್ಟು ಅದರ ನಂತರ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರಿಗೆ ತೋರಿಸಿದ್ರಂತೆ. ಆಗ ಗುರುಗಳು ಅದನ್ನು ನೋಡಿಬಿಟ್ಟು ತುಂಬ ಸಂತೋಷಪಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಹೀಗೆ ಈ ಒಂದು ಮಹಾಸಂಸ್ಥಾನದಲ್ಲಿದ್ದಂತಹ ಅನೇಕ ಜನರು ವಿದ್ವಾಂಸರು ಆ ಶೃಂಗೇರಿ ಜಗದ್ಗುರು ಮಹಾಸ್ವಾಮಿಗಳವರ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧಾಭಕ್ತಿಗಳಿಂದ ಇರ್ತಾ ಇದ್ದರು.